ಬೆಂಗಳೂರಿನ ಬಸವನಗುಡಿ ಶ್ರೀ ದೊಡ್ಡ ಗಣಪತಿ ದೇವರಿಗೆ ಗಂಡಾಂತರ. ಸುಮಾರು 5 ಶತಮಾನಗಳ ಇತಿಹಾಸವಿರುವ ದೇವಸ್ಥಾನದಲ್ಲಿ ಧಕ್ಕೆಯಾಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಲಾಗಿದ್ದಂತಹ ದೇವಸ್ಥಾನದಲ್ಲಿ ಈಗ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಭಕ್ತರಿಗಾಗಿ ನಡೆಸುವ ಬೆಣ್ಣೆ ಅಲಂಕಾರದಿಂದಾಗಿ ದೊಡ್ಡ ಗಣಪತಿ ವಿಗ್ರಹಕ್ಕೆ ಧಕ್ಕೆಯಾಗಿರುವಂತದ್ದು ಈಗಲೂ ಎಚ್ಚೆತ್ತುಕೊಳ್ತಿದ್ರೆ ದೇವರ ಇಡೀ ವಿಗ್ರಹಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿಯಾಗಿದೆ. ವಿಘ್ನ ವಿನಾಶಕ ಗೌರಿತನೆಯ ದೊಡ್ಡ ಗಣಪತಿ ವಿಗ್ರಹಕ್ಕೆ ಬೆಣ್ಣೆಯಿಂದ ವಿಪತ್ತು ಅಂದ್ರೆ ಬೆಣ್ಣೆ ಅಲಂಕಾರದ ಪರಿಣಾಮವಾಗಿ ಗಣಪತಿ ವಿಗ್ರಹದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಯಾಕಂದ್ರೆ ದೊಡ್ಡ ಗಣಪತಿ ವಿಗ್ರಹದ ಹೊಟ್ಟೆಯ ಭಾಗದಲ್ಲಿಯೇ ಬಿರುಕು ಕಾಣಿಸ್ಕೊಳ್ತಾ ಇರುವಂಥದ್ದು. ಬೆಣ್ಣೆ ಅಲಂಕಾರದ ವ್ಯಾಮೋಹದಿಂದಾಗಿ ದೊಡ್ಡ ಗಣಪತಿ ವಿಗ್ರಹಕ್ಕೆ ಈಗ ಆಪತ್ತು ಬಂದಿದೆ. ಬೆಣ್ಣೆ ಅಲಂಕಾರದ ಪರಿಣಾಮವಾಗಿ ಗಣಪತಿ ವಿಗ್ರಹದ ಹೊಟ್ಟೆ ಭಾಗದಲ್ಲಿ 2 ಇಂಚು ಬಿರುಕು. ಬೆಣ್ಣೆ ಅಲಂಕಾರದಿಂದ ವಿಗ್ರಹಕ್ಕೆ ಧಕ್ಕೆ ಪಕ್ಕಾ ಅಂತ ಹೇಳ್ತಾ ಇದ್ರು, ಯಾರು ಕೇಳಿಸ್ಕೊಳ್ತಾ ಇಲ್ಲ. ಬಿರುಕಿನ ಬಗ್ಗೆ ಸುವರ್ಣ ನ್ಯೂಸ್ಗೆ ದೇವಸ್ಥಾನದ ಮೂಲಗಳಿಂದಲೇ ಖಚಿತ ಮಾಹಿತಿ ಲಭ್ಯವಾಗಿದೆ. ಬೆಣ್ಣೆ ಅಲಂಕಾರದ ನಂತರ ಬೆಣ್ಣೆ ತೆರವು ಕಾರ್ಯ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬಿಸಿ ನೀರಿನ ಬಳಕೆಯಾಗುತ್ತೆ, ಶಾಂಪು ಬಳಕೆಯಾಗುತ್ತೆ. ಅದನ್ನ ಮಾಡೋದ್ರಿಂದಾಗಿ ಕುದಿ ಕುದಿಯುವ ನೀರಿನ ಬಳಕೆ ಮಾಡೋದ್ರಿಂದಾಗಿ ಅಲ್ಲಿ ವಿಗ್ರಹಕ್ಕೆ ಧಕ್ಕೆ ಉಂಟಾಗಿರುವುದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಹೊಟ್ಟೆಯ ಭಾಗದಲ್ಲಿ ಬಿರುಕು ಕಂಡು ಬಂದಿರುವಂಥದ್ದು. ಹೆಚ್ಚು ಬಾರಿ ಬೆಣ್ಣೆ ಅಲಂಕಾರ ಮಾಡಿದ್ರೆ ಆದಾಯ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ತಪ್ಪಾಗಿರಲಿಕ್ಕೆ ಕಾರಣ ಆಗಿದೆ. ಬೆಣ್ಣೆ ಅಲಂಕಾರ ಮಾಡಿದ ಬಳಿಕ ಶುದ್ಧ ಕಾರ್ಯ ಮಾಡುವಂತಹ ಪ್ರಕ್ರಿಯೆ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕುದಿ ಕುದಿಯೋ ನೀರನ್ನ ಬಳಸ್ತಾರೆ. ಶೀಗೆಕಾಯಿ, ಶಾಂಪು, ಸಬೀನಾ ಪೌಡರ್ ಹೀಗೆ ಎಲ್ಲವನ್ನ ಬಳಸಿ ಶುದ್ಧೀಕರಣ ಮಾಡ್ತಾರೆ. ಒಂದು ಕಡೆ ಬೆಣ್ಣೆ ಅಲಂಕೃತಗೊಂಡಂತಹ ಗಣಪ ಬಸವನಗುಡಿಯ ದೊಡ್ಡ ಗಣಪತಿ ಬೆಣ್ಣೆ ಅಲಂಕಾರ ನೋಡೋದಕ್ಕೆ ಅಂತಲೇ ಬಹಳಷ್ಟು ಮಂದಿ ಅಲ್ಲಿಗೆ ಸಾಕ್ತಾರೆ, ಆ ಒಂದು ಹರಕೆಯನ್ನು ತೀರಿಸಲಿಕ್ಕೆ ಅಂತಲೇ ಹೋಗ್ತಾರೆ. ನಂತರ ಆ ಶುದ್ಧಿ ಕಾರ್ಯ ಏನು ನಡೆಯುತ್ತೆ ಬೆಣ್ಣೆ ಅಲಂಕಾರದ ಬಳಿಕ, ಅದಕ್ಕೆ ಬಿಸಿನೀರಿನ ಬಳಕೆಯಾಗುತ್ತೆ. ಏಕಶಿಲಾ ಗಣಪತಿ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡಿದ ಬಳಿಕ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ರಿ. ಕುದಿ ಕುದಿಯೋ ನೀರಿನಿಂದ ಬೆಣ್ಣೆ ಜಿಡ್ಡನ್ನು ತೊಳಿತಾ ಇರುವಂಥದ್ದು, ಹಾಗಾಗಿ ವಿಗ್ರಹದಲ್ಲಿ ಬಿರುಕು ಮೂಡಿದೆ. ಎಸ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ವಾರಕ್ಕೆ 2 ಬಾರಿ ಬೆಣ್ಣೆ ಅಲಂಕಾರ ಮಾಡುವಂತಹ ಆಸೆ ಏನಿದೆ ಅದು ಈಗ ದೊಡ್ಡ ಗಣಪತಿ ದೇವರಿಗೆ ಗಂಡಾಂತರವಾಗಿ ಪರಿಣಮಿಸಿರುವಂತದ್ದು, ಇದೆಲ್ಲ ವಿಷಯಗಳು ಕೂಡ ಗೊತ್ತಿದ್ದು ಯಾಕೆ ಕ್ರಮ ಇಲ್ಲ ಅಂತ? ಪ್ರತಿಮಾ, ನಿಜವಾಗ್ಲೂ ಕೂಡ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅತಿ ಆದ್ರೆ ಅಮೃತನು ಕೂಡ ವಿಷ ಅನ್ನೋ ರೀತಿಯಲ್ಲಿ ಬೆಣ್ಣೆ ಅಲಂಕಾರ ಎಲ್ಲಾ ವಿಗ್ರಹಗಳಿಗೂ ಬೇಕು. ಆದ್ರೆ ನಮ್ಮ ದೊಡ್ಡ ಗಣೇಶನಿಗೆ ಏನ್ ಬೆಣ್ಣೆ ಅಲಂಕಾರ ಮಾಡ್ತಿದ್ದಾರೆ ಅದು ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ, ಹಾಗಾಗಿ ವಿಷ ಆಗಿರ್ತಕ್ಕಂಥದ್ದು ಇವಾಗ. ಹಾಗಾಗಿ ಬೆಣ್ಣೆ ಅಲಂಕಾರದ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಸಂಖ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಅಲ್ಲಿ ಅರ್ಚಕರ ಒಂದು ಆಗ್ರಹ ಆಗಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ಬೆಳಗಿಂದ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾಕೆ ಮುಜರಾಯಿ ಇಲಾಖೆ ಅದಕ್ಕೆ ಕ್ರಮವನ್ನ ಜರುಗಿಸ್ಕೊತಾ ಇಲ್ಲ ಅಂತ ಅಂದ್ರೆ, ಪ್ರತಿ ತಿಂಗಳು ಪ್ರತಿ ವಾರ ಅವರಿಗೆ ಬರುವಂತ ಆದಾಯ ಅನ್ಬೋದು, ವಾರಕ್ಕೆ 2 ಬಾರಿ ಬೆಣ್ಣೆ ಅಲಂಕಾರ ಅಂದ್ರೆ 35+35 ಒಟ್ಟು 70,000 ರೂಪಾಯಿ ಒಂದು ವಾರಕ್ಕೆ ಬೆಣ್ಣೆ ಅಲಂಕಾರದಿಂದ ಆದಾಯ ಬರ್ತಕ್ಕಂಥದ್ದು. ಹಾಗಾಗಿ ಬೆಣ್ಣೆ ಅಲಂಕಾರವನ್ನ ನಿಲ್ಲಿಸ್ಲಿಕ್ಕೆ ಮುಜರಾಯಿ ಇಲಾಖೆ ರೆಡಿ ಇಲ್ಲ. ಆದ್ರೆ ಬೆಣ್ಣೆ ಅಲಂಕಾರ ಮಾಡ್ತಿರೋದ್ರಿಂದ ನಾವು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂತಹ ಪೂಜೆ ಮಾಡ್ಕೊಂಡು ಬಂದಿರುವಂತಹ ವಿಗ್ರಹ ಹಾಳಾಗ್ತಿದೆ ಅಂತಕ್ಕಂಥದ್ದು ಅರ್ಚಕರ ಒಂದು ಕೋರಿಕೆ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗೆ. ಎಸ್, ದೊಡ್ಡ ಗಣಪತಿ ವಿಗ್ರಹದಲ್ಲಿ ಬಿರುಕು, ಹೊಟ್ಟೆ ಭಾಗದಲ್ಲಿ ಬಿರುಕು ಮೂಡಿರುವಂಥದ್ದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ನೋಡೋದಾದ್ರೆ, ಗಣಪತಿ ಹೊಟ್ಟೆಯಲ್ಲಿ 2 ಇಂಚು ಬಿರುಕು ಮೂಡ್ಲಿಕ್ಕೆ ಅಲ್ಲಿ ಬೆಣ್ಣೆ ಅಲಂಕಾರವನ್ನ ವಾರಕ್ಕೆ 2 ಬಾರಿ ಬೆಣ್ಣೆ ಅಲಂಕಾರ ಮಾಡುವಂಥದ್ದು, ಆದ್ರೆ ಅಲಂಕಾರ ಮಾಡಿ ಆದ ಬಳಿಕ ಶುದ್ಧಿ ಕಾರ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ. ಎಸ್ ಈ ಕುರಿತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಲಿಕ್ಕೆ ಮುಜರಾಯಿ ಸಚಿವರಾದಂತಹ ಪರಮೇಶ್ವರ ನಾಯ್ಕ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ ನಾಯ್ಕ ಅವರು ನಮಸ್ಕಾರ. ನಮಸ್ಕಾರ ಸರ್. ತಮ್ಗೆ ವಿಷಯ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ದೊಡ್ಡ ಗಣಪತಿ ದೇವಸ್ಥಾನದಲ್ಲಿರುವಂತಹ ವಿಗ್ರಹ ಬೆಳಗ್ಗೆ 10 ಗಂಟೆಗೆ ತಮ್ಮ ಮೂಲಕ ನನಗೆ ಗೊತ್ತಾಗಿದೆ. ಗೊತ್ತಾಗಿದೆ. ಎಸ್, ಏನ್ ಕ್ರಮ ಸರ್? ದೊಡ್ಡ ಗಣಪತಿ ದೇವಸ್ಥಾನ ದೊಡ್ಡ ಗಣಪತಿ ಮೂರ್ತಿ ಏನೋ ಬಿರುಕು ಬಿಟ್ಟಿದೆ ಅಂತಕ್ಕಂತ ಮಾಹಿತಿ ನನಗೀಗ ತಿಳಿದು ಬಂದಿದೆ. ನಾನು ಅದೇನೋ ಬೆಣ್ಣೆ ಅಲಂಕಾರ ಮಾಡಿದ ಮೇಲೆ ಅದಕ್ಕೇನು ಬೇರೆ ಬೇರೆ ಸೋಪು ಡಿಟರ್ಜೆಂಟ್ ಎಲ್ಲೆಲ್ಲ ಏನೇನೋ ಬಳಕೆ ಮಾಡಿ ಅದನ್ನ ತೊಳಿತಾರೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಅದರಿಂದ ಮೂರ್ತಿಗೆ ದೊಡ್ಡ ಗಣಪತಿ ಮೂರ್ತಿಗೆ ಹಾನಿ ಆಗಿದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈ ಕೂಡಲೇ ನಾನು ನಮ್ಮ ಕಮಿಷನರ್ ಗೆ ಮಾತಾಡಿ ಅಲ್ಲ ಪ್ರಮುಖವಾಗಿ ಸಮಸ್ಯೆ ಇರೋದು ಸರ್, ಬೆಣ್ಣೆ ಅಲಂಕಾರ ಮಾಡಿದ್ಮೇಲೆ ಅದನ್ನ ವಾಶ್ ಮಾಡ್ಲೇಬೇಕಾಗತ್ತೆ ಸರ್. ಆದ್ರೆ ವಾರಕ್ಕೆ 2 ಬಾರಿ ಬೆಣ್ಣೆ ಅಲಂಕಾರ ಮಾಡ್ಬಿಟ್ರೆ ವಾಶ್ ಮಾಡೋದ್ರಿಂದ ಅದು ಮೂರ್ತಿಗೆ ರಿಯಾಕ್ಷನ್ ಆಗ್ತಾ ಇದೆ ಅಂತ
ಮನೆಗೆ ಮೇಲ್ನೋಟಕ್ಕೆ ತಿಳಿದು ಬರುತ್ತೆ. ಹೌದು, ಆದ್ರೆ ಪದೇ ಪದೇ ಬೆಣ್ಣೆ ಅಲಂಕಾರ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಇದಕ್ಕೆ ಕಾರಣ. ಪದೇ ಪದೇ ಬೆಣ್ಣೆ ಅಲಂಕಾರ ಮಾಡೋದನ್ನ ಅದನ್ನ ತಡಿಬೇಕು ಅಂತಕ್ಕಂತ ಚಿಂತನೆ ಇದೆ. ಈ ಕೂಡಲೇ ನಮ್ಮ ಮುಜರಾಯಿ ಸಮಿತಿಗೆ ನಾನು ಸೂಚನೆ ಕೊಡ್ತೇನೆ, ಅಲ್ಲಿ ಪದೇ ಪದೇ ಬೆಣ್ಣೆ ಅಲಂಕಾರ ಮಾಡೋ ಬದಲು 3 ತಿಂಗಳಿಗೂ 5 ತಿಂಗಳಿಗೂ ಒಮ್ಮೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಆ ಬೆಣ್ಣೆ ಅಲಂಕಾರ ಮಾಡೋದಕ್ಕೆ ಅದರ ಆಲೋಚನೆಯನ್ನ ಮಾಡ್ತಾ ಇದ್ದೀನಿ. ಸರ್, ಆದಷ್ಟು ಬೇಗ ಆಗ್ಲಿ, ಯಾಕಂದ್ರೆ 5 ದಶಕಗಳ ಕಾಲದ ಇವತ್ತೆ ನಾನು ನಮ್ಮ ಮುಜರಾಯಿ ಸಮಿತಿಗೆ ಮಾತಾಡಿ ಅವರು ಸೂಚನೆಯನ್ನು ಕೊಡ್ತಿದ್ರೆ. ಎಸ್ ಸರ್, ಥ್ಯಾಂಕ್ ಯು ಪರಮೇಶ್ವರ್ ನಾಯ್ಕರ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ.